ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರದ ಆದೇಶಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಭಯದ ವಾತಾವರಣ ಸೃಷ್ಟಿ. ವೈ ಎ ನಾರಾಯಣಸ್ವಾಮಿ. ಕಾಂಗ್ರೆಸ್ ಸರ್ಕಾರ ಬೆಳಿಗ್ಗೆ ಒಂದು ಆದೇಶ, ಸಂಜೆ ಒಂದು ಆದೇಶ ಮಾಡಿ ರಾಜ್ಯದಾದ್ಯಂತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ವೈ ಎ ನಾರಾಯಣಸ್ವಾಮಿ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಶಿಕ್ಷಣ ಇಲಾಖೆಯ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಚಿಂತಾಮಣಿ ನಗರದ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾರ್ಚ್ 25ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯುತ್ತಿದ್ದು ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕ್ಯಾಮ್ರಾ ಹಾಗೂ ವೆಬ್ಕ್ಯಾಸ್ಟಿಂಗ್ ಮಾಡುವಂತೆ ಆದೇಶ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರ ಬಹಳ ಮುಂದೆ ತೆಗೆದುಕೊಳ್ಳಬೇಕಾಗಿತ್ತು. ಶಿಕ್ಷಣ ಇಲಾಖೆ ತರಾತುರಿಯಲ್ಲಿ ಸಿಸಿಟಿವಿ ವೆಬ್ಕ್ಯಾಸ್ಟಿಂಗ್ ಅಳವಡಿಕೆ ಸೇರಿದಂತೆ ಪಠ್ಯಪುಸ್ತಕದಲ್ಲಿನ ಪಠ್ಯ ಬದಲಾವಣೆ, ಮೌಲ್ಯಮಾಪನಕ್ಕೆ ಖಾಸಗಿ ಶಾಲಾ ಶಿಕ್ಷಕರ ನಿರಾಕರಣೆಯಂತಹ ಏಕಾಏಕಿ ಆದೇಶವನ್ನು ಒಂದು ಸಮಯದಲ್ಲಿ ಒಂದೊಂದು ಆದೇಶಗಳನ್ನು ಮಾಡಿ ಶಿಕ್ಷಣ ಇಲಾಖೆ ಶಿಕ್ಷಕರಲ್ಲಿ ಸೇರಿದಂತೆ ವಿದ್ಯಾರ್ಥಿಗಳಲ್ಲಿ ಭಯದ ವಾತಾವರಣ ರೂಪಿಸಿ ಗೊಂದಲಗಳನ್ನು ಸೃಷ್ಟಿಸುತ್ತಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 10 ತಿಂಗಳು ಕಳೆಯುತ್ತಿದ್ದು ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಗೊಂದಲಗಳನ್ನು ಉಂಟು ಮಾಡುವ ಆದೇಶಗಳನ್ನು ಮಾಡಿದ್ದಾರೆ ಎಂದು ದೂರಿದರು. ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಶಿಕ್ಷಕರಿಗೆ ಆಗಿರುವ ಅವಮಾನ ಬೇರೆ ಯಾವುದೇ ಸರ್ಕಾರಗಳಲ್ಲಿ ಆಗಲಿಲ್ಲ ಎಂದು ದೂರಿದ ಅವರು, ಸಿಸಿಟಿವಿ ಕ್ಯಾಮ್ರಾ ವೆಬ್ ಕ್ಯಾಸ್ಟಿಂಗ್ ಅಳವಡಿಕೆ ಕಾರ್ಯವನ್ನು ಪ್ರಸ್ತುತ ಸಾಲಿಗೆ ರದ್ದು ಮಾಡಿ ಮುಂದಿನ ವರ್ಷಕ್ಕೆ ಅಳವಡಿಸಿ, ಇಲ್ಲವಾದರೆ ಮೌಲ್ಯಮಾಪನಕ್ಕೆ ಬಹಿಷ್ಕಾರ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಇನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮ್ರಾ ವೆಬ್ ಕ್ಯಾಸ್ಟಿಂಗ್ ಅಳವಡಿಸಬೇಕಾದರೆ ಒಂದು ಕೇಂದ್ರಕ್ಕೆ ಸುಮಾರು 3-4 ಲಕ್ಷ ಅನುದಾನ ಬೇಕು. ಈ ಅನುದಾನವನ್ನು ಸಂಚಿತ ನಿಧಿಯಲ್ಲಿ ಬಳಕೆ ಮಾಡಿಕೊಳ್ಳಿ ಎಂದು ಸರ್ಕಾರ ಹೇಳುತ್ತೆ. ಆದರೆ ಈ ನಿಧಿಯನ್ನು 1 ಲಕ್ಷದ ಒಳಗೆ ಖರ್ಚು ಮಾಡಬೇಕಾದರೆ ಕೊಟೇಶನ್ ಹಾಕಬೇಕು, 1 ಲಕ್ಷದ ಮೇಲೆ ಖರ್ಚು ಮಾಡಬೇಕಾದರೆ ಟೆಂಡರ್ ಮಾಡಬೇಕು. ಈ ಎಲ್ಲ ಪ್ರೊಸೆಸ್ ಮಾಡಬೇಕಾದರೆ ಕನಿಷ್ಠ 4-5 ದಿನ ಬೇಕಾಗುತ್ತದೆ. ಅಂಥವರಲ್ಲಿ ಶಿಕ್ಷಕರು ಯಾವ ರೀತಿ ಸಿಸಿ ಕ್ಯಾಮ್ರಾ ಅಳವಡಿಸುವುದು ಎಂದ ಅವರು, ಇದು ಒಂದು ಅರ್ಥಹೀನ ಆದೇಶ ಎಂದ ಅವರು. ಇನ್ನು ಪರೀಕ್ಷಾ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಹಲವು ಶಿಕ್ಷಕರನ್ನು ಲೋಕಸಭೆ ಚುನಾವಣೆ ಕಾರ್ಯದಿಂದ ಸರ್ಕಾರ ಕೂಡಲೇ ಕೈ ಬಿಡಬೇಕು ಎಂದು ಹೇಳಿದರು. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರೇ ಬಿಜೆಪಿ ಹಾಗೂ NDA ಅಭ್ಯರ್ಥಿಯಾಗುತ್ತಾರೋ ಅವರ ಗೆಲುವಿಗಾಗಿ ನಾವೆಲ್ಲರೂ ಶ್ರಮಿಸಬೇಕೆಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷರಾದ ಮಂಜುನಾಥಾಚಾರಿ, ಗ್ರಾಮಾಂತರ ಅಧ್ಯಕ್ಷರಾದ ರಾಜಣ್ಣ, ಮುಖಂಡರಾದ ಶಿವಾರೆಡ್ಡಿ, ಮಹೇಶ್ ಬೈ, ಕುಟ್ರಳ್ಳಿ ಡಾಬಾ ಮಂಜುನಾಥ್, BN ಶ್ರೀನಿವಾಸಪ್ಪ, ಬನಳ್ಳಿ ಮಂಜುನಾಥ್, ಸುನೀಲ್, CR ವೆಂಕಟೇಶ್, ಸತೀಶ್, ಪ್ರಕಾಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪಾರ್ಟ್ ಟೈಮ್ ಮಂತ್ರಿ ಆಗ್ಬೇಕು. ಶಿಕ್ಷಣ ಇಲಾಖೆ ಬಹಳ ದೊಡ್ಡದು, ಆಗದಷ್ಟು ಆಳ ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ. ಇಂಥ ಇಲಾಖೆಯಲ್ಲಿ ಅರ್ಥ ಮಾಡಿಕೊಂಡು ಸಣ್ಣ ಸಣ್ಣ ಗೊಂದಲಗಳನ್ನು, ಈ ಗೊಂದಲಗಳು ನಿವಾರಣೆ ಮಾಡಿ ಅಮೂಲಾಗ್ರವಾಗಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗಿರುವಂಥ ಶಿಕ್ಷಣವನ್ನು, ಗುಣಾತ್ಮಕ ಶಿಕ್ಷಣ ಕೊಡಬೇಕಾಗಿರೋದು ಶಿಕ್ಷಣ ಇಲಾಖೆ ಆದ್ಯ ಕರ್ತವ್ಯ. ಆ ಕೆಲಸ ಮಾಡಬೇಕಾದ್ರೆ ನೀವು ಇಲಾಖೆಗೆ ಸಮಯವನ್ನು ನೀಡಬೇಕು. ಒಳ್ಳೆಯ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೋಬೇಕು. ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಇಲಾಖೆಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಇಲಾಖೆಯಲ್ಲಿ ಪ್ರಜಾತಂತ್ರ ಉಳಿಯುತ್ತೆ. ಅಧಿಕಾರಿಗಳು ನಿಮ್ಮ ಮೇಲೆ ನಿಮಗೆ ಕನ್ವಿನ್ಸ್ ಮಾಡಿ ನಿಮಗಿಂತ ಅಧಿಕಾರಿಗಳು ಬುದ್ಧಿವಂತರಾಗಿ ಜಾಸ್ತಿ ಅರ್ಥ ಮಾಡಿಕೊಂಡಿದ್ರೆ ಇಲ್ಲಿ ಹಿಟ್ಲರಿಸಂ ತಾಂಡವಾಡುತ್ತೆ. ಹಾಗಾಗಿ ಈ 1 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಶಿಕ್ಷಣ ಇಲಾಖೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಒಂದು ಸರಿಯಾದ ನಿರ್ಧಾರಗಳಿಲ್ಲ. ಎಲ್ಲ ಎಡವಟ್ಟುಗಳೇ, ಎಲ್ಲ ಗೊಂದಲಗಳೇ, ಎಲ್ಲ ದ್ವಂದ್ವಗಳೇ. ಮತ್ತು ವಿಶೇಷವಾಗಿ 1 ವರ್ಷದಿಂದ ಈ ಸರ್ಕಾರ ಬಂದಾಗಿಂದ ಯಾವೊಬ್ಬ ಶಿಕ್ಷಕರು ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಯಾವೊಬ್ಬ ಮಗು ಖುಷಿಯಿಂದ ಸ್ಕೂಲಲ್ಲಿ ಕಲಿಯುವ ವ್ಯವಸ್ಥೆ ನಿರ್ಮಾಣ ಆಗಿಲ್ಲ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಈ SLC ಎಕ್ಸಾಮಿನೇಷನ್ ಏನಿವತ್ತು ತಾವು CCTV ಕ್ಯಾಮ್ರಾ ಮತ್ತು ವೆಬ್ಕ್ಯಾಸ್ಟು ಇವೆಲ್ಲವನ್ನು ಮುಂದಿನ ವರ್ಷಕ್ಕೆ ಮೊದಲು ಹೇಳಿ, ಶಿಕ್ಷಕರಿಗೆ ತರ್ತಾ ಇದ್ದೀರಿ ರೆಡಿಯಾಗಿರಿ, ಶಾಲೆ ಮುಖ್ಯಸ್ಥರಿಗೆ ಹೇಳಿ ತರ್ತಾ ಇದ್ದೀರಿ ಮುಂದಿನ ವರ್ಷ ರೆಡಿಯಾಗಿರಿ, ಎಲ್ಲ ರೆಡಿಯಾಗಿರ್ತಾರೆ. ಸರ್ಕಾರ ಆದೇಶ ಧಿಕ್ಕಾರ ಮಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಆದರೆ ಏಕಾಏಕಿ ಹೇರದಿದೆಯಲ್ಲ ಮಾಡಲೇಬೇಕು, ಇವತ್ತು ಗನ್ ಪಾಯಿಂಟಲ್ಲಿ ಕೆಲಸ ಮಾಡಿಸ್ತಾರಲ್ಲ, ಅದನ್ನು ಕನಿಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ನಾಳೆ ಒಳಗೆ ಈ ನಿರ್ಧಾರ ತಗೋಬೇಕು. ತಗೊಳ್ದೇ ಇದ್ರೆ ಮೌಲ್ಯಮಾಪನವನ್ನು ಬಹಿಷ್ಕಾರ ಮಾಡಿಸ್ತೀವಿ, ಬಹಿಷ್ಕಾರ ಮಾಡೋಕ್ಕೆ ನಾವು ಕರೆ ಕೊಡ್ತೀವಿ ಅನ್ನೋ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.
ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಆತ್ಮೀಯರೇ, ನನ್ನ ಪಕ್ಷದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳೇ, ಸ್ನೇಹಿತರೆ, ಈ ದಿನ ಚಿಂತಾಮಣಿ ತಾಲೂಕಿನಲ್ಲಿ ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನು ಅಂದರೆ, ಸೋಮವಾರ 25ನೇ ತಾರೀಕು SSLC ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. SSLC ಪರೀಕ್ಷೆಯ ಈ ಹಂತದಲ್ಲಿ ಶಿಕ್ಷಣ ಇಲಾಖೆ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡಿ ಮಕ್ಕಳಲ್ಲಿ ಭಯದ ವಾತಾವರಣವನ್ನು ಮೂಡಿಸಿ, ಶಿಕ್ಷಕರಿಗೆ ಅವಮಾನವನ್ನು ಮಾಡಿ, ಇಡೀ ಶಿಕ್ಷಣ ಇಲಾಖೆಯ ಗೌರವವನ್ನು ಕಳೆಯುವ ಕೆಲಸವನ್ನು ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನೋ ನೇರವಾದ ಆರೋಪವನ್ನು ಮಾಡಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ವ್ಯವಸ್ಥೆಗಳಿದ್ವೋ ಆಗಿಂದಾಗೆ ಬದಲಾವಣೆಗಳು ಮಾಡಿಕೊಂಡು ಸುಸೂತ್ರವಾಗಿ ಎಲ್ಲೂ ಗೊಂದಲ ಗೋಜಲು ಇಲ್ದಿರ ಪರೀಕ್ಷಾ ಕಾರ್ಯಗಳು, ಮೌಲ್ಯಮಾಪನ ಕಾರ್ಯಗಳು, ಪಾಠ ಪ್ರವಚನಗಳು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವು. ಕಾಂಗ್ರೆಸ್ ಸರ್ಕಾರ ಬಂದ ಈ ಒಂದು ವರ್ಷದ ಅವಧಿ ಯಾವುದು ಗೊತ್ತು ಗುರಿ ಇಲ್ದಿರ, ಮಾನದಂಡಗಳು ಇಲ್ದಿರ, ಇಷ್ಟ ಬಂದ ಹಾಗೆ ಬೆಳಗ್ಗೆ ಒಂದು ಆದೇಶ, ಸಾಯಂಕಾಲ ಒಂದು ಆದೇಶ, ಇವತ್ತು ಆದೇಶ ಮಾಡೋದು, ನಾಳೆ ಆದೇಶ ವಾಪಸ್ ತೆಗೆಯೋದು, ಇವತ್ತು ಪಾಠವನ್ನು ಸೇರಿಸೋದು, ನಾಳೆ ಪಾಠವನ್ನು ತೆಗೆಯೋದು, ಏನೇನು ಗೊಂದಲ ಮಾಡಕ್ಕೆ ಹೋಗಿ ಇಡೀ ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳು ಮತ್ತು ಪೋಷಕರು ಬಹಳ ದೊಡ್ಡ ಆತಂಕದಲ್ಲಿದ್ದಾರೆ. ಸೋಮವಾರ SSLC ಪರೀಕ್ಷೆ ಇದೆ. ಆ ಪರೀಕ್ಷೆಗೆ ನಿನ್ನೆ ವೆಬೆಕ್ಸ್ ಮೀಟಿಂಗ್ ಮುಖಾಂತರ ಹೇಳ್ತಾರೆ, ಎಲ್ಲ ರೂಮ್ಗಳಿಗೂ CCTV ಕ್ಯಾಮ್ರಾ ಅಳವಡಿಸಬೇಕು, ಎಲ್ಲ ರೂಮ್ಗಳಲ್ಲಿ ವೆಬ್ ಕ್ಯಾಸ್ಟಿಂಗನ್ನು ಅಳವಡಿಸಬೇಕು, ಎಲ್ಲ ರೂಮ್ಗಳಲ್ಲಿ ಇಂಟರ್ನೆಟ್ಟನ್ನು ಅಳವಡಿಸಬೇಕು ಅನ್ನೋ ಮಾತನ್ನು ನಿನ್ನೆ ಸಾಯಂಕಾಲ ಹೇಳಿ, ಇವತ್ತು 5 ಗಂಟೆ ಒಳಗೆ ಅದನ್ನು ಅಳವಡಿಸದೇ ಇದ್ದರೆ ಎಕ್ಸಾಮಿನೇಷನ್ ಚೀಫ್ಸ್ ಅಂದರೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರ ಮೇಲೆ ಆಕ್ಷನ್ ತಗೊಳ್ತೀವಿ, ಮುಖ್ಯೋಪಾಧ್ಯಾಯರ ಮೇಲೆ ಆಕ್ಷನ್ ತಗೊಳ್ತೀವಿ ಅನ್ನುವ ಬೆದರಿಕೆಯನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾನು CCTV ಕ್ಯಾಮ್ರಾ ಅಳವಡಿಸುವುದಕ್ಕೆ ನನ್ನ ವಿರೋಧ ಇಲ್ಲ, ಆದರೆ 1 ಕೋಟಿ ಮಕ್ಕಳು ಓದ್ತಾ ಇರುವ ಈ ಪ್ರಾಥಮಿಕ ಪ್ರೌಢಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಲಕ್ಷಾಂತರ ಮಂದಿ SSLC ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ಪ್ರಿಪ್ರೇಷನ್ಸ್ ಯಾವಾಗಲಿಂದ ಶುರು ಮಾಡಬೇಕು, ತಯಾರಿ ಯಾವಾಗಲಿಂದ ಶುರು ಮಾಡಬೇಕು, ಅದ್ಯಾವುದು ಪರಿಜ್ಞಾನ ಇಲ್ದಿರ ರಾತ್ರಿ ಕನಸಲ್ಲಿ ಒಂದು ಯೋಚನೆ ಬಂತು, ಬೆಳಗ್ಗೆ ಎದ್ದ ತಕ್ಷಣ ಆ ಯೋಚನೆಯನ್ನು ಅನುಷ್ಠಾನಗೊಳಿಸಕ್ಕೆ ಹೋಗ್ತಾರೆ. ಇವತ್ತು 5 ಗಂಟೆಗೆ CCTV ಕ್ಯಾಮ್ರಾ ಅಳವಡಿಸಬೇಕು. ಮಾಧ್ಯಮದವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಎಕ್ಸಾಮ್ ಸೆಂಟ್ರಲ್ಲಿ 15-16-20 ರೂಮ್ ಇರ್ತದೆ, 20 ರೂಮ್ಗೆ CCTV ಕ್ಯಾಮ್ರಾ ಅಳವಡಿಸಿ, ಕಾರಿಡಾರ್ಗೆ ಅಳವಡಿಸಿ, ವೆಬೆಕ್ಸ್ಗೆ ವೆಬೆಕ್ಸನ್ನು ಕ್ಯಾಸ್ಟ್ ಮಾಡೋಕ್ಕೆ ಅದಕ್ಕೆ ಇಕ್ವಿಪ್ಮೆಂಟ್ ಅಳವಡಿಸಿ, ಇಂಟರ್ನೆಟ್ ಅಳವಡಿಸೋಕ್ಕೆ 4-5 ಲಕ್ಷ ಖರ್ಚಾಗುತ್ತೆ. 5 ಲಕ್ಷ ಖರ್ಚು ದುಡ್ಡು ಎಲ್ಲಿದೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಸಂಚಿತ ನಿಧಿ ಇಂದ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಆ ಸಂಚಿತ ನಿಧಿಯನ್ನು ಬಳಸೋದಕ್ಕೆ 1 ಲಕ್ಷಕ್ಕಿಂತ ಒಳಗೆ ಖರ್ಚು ಮಾಡಬೇಕಾದ್ರೆ ಕೊಟೇಷನ್ ತಗೊಂಡು ಅದ್ರ ಮುಖಾಂತರ ಖರ್ಚು ಮಾಡಬೇಕು, 1 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಕಾದ್ರೆ ಟೆಂಡರ್ ಕರೆದು ಟೆಂಡರ್ ಮುಖಾಂತರ ಕೊಟೇಷನ್ ಇದೆ ಅದನ್ನು ಅಪ್ರೂವ್ ಮಾಡಿಸಿ ಇನ್ಸ್ಟಾಲ್ ಮಾಡಿಸಿ ಬಿಲ್ ಪೇ ಮಾಡಿ ಆಮೇಲೆ ಅದನ್ನು ವ್ಯವಸ್ಥೆ ಆಗಬೇಕು. ಆದರೆ ಒಂದೇ ದಿನಕ್ಕೆ ಟೆಂಡರ್ ಕರೀಕಾಗುತ್ತಾ? ಆಗಲ್ಲ. ಮಾಡಲ್ಲ ಅಂದರೆ ಸಸ್ಪೆಂಡ್ ಮಾಡ್ತೀವಿ ಅಂತಾರೆ. ಮಾಡಬೇಕು ಅಂದರೆ ಟೆಂಡರ್ ಕರೀದಿರ, ನಿಯಮಗಳನ್ನ ಪಾಲನೆ ಮಾಡಿದಿರ, ಅವರು CCTV ಕ್ಯಾಮ್ರಾ ಏನಾದರೂ ಸ್ಕೂಲ್ಗೆ ಹಾಕಿಸಿದ್ರೆ ನಾಳೆ ಬೆಳಗ್ಗೆ ನಿವೃತ್ತಿ ಆಗುವ ಹಂತದಲ್ಲಿ ಆಡಿಟ್ ಅಬ್ಜೆಕ್ಷನ್ ಬಂದು ಅವ್ರಿಗೆ ಪೆನ್ಷನ್ನೇ ಸೆಟ್ಲ್ ಆಗಲ್ಲ. ಹಾಗಾಗಿ ಅತ್ತ ದರಿ ಇತ್ತ ಪುಲಿ ಯಾವ ಕಡೆ ಹೋಗಬೇಕು ಅನ್ನೋ ಆ ಒಂದು ಗಾಬರಿಯಲ್ಲಿ ಈ ಹೈಸ್ಕೂಲು ಮುಖ್ಯೋಪಾಧ್ಯಾಯರು ಮತ್ತು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಇವತ್ತು ಭಾರಿ
ತೊಂದರೆಯಲ್ಲಿದ್ದಾರೆ. ವೆಬೆಕ್ಸ್ ಇದೆಯಲ್ಲ, ಅದು ನಮ್ಮ ಕ್ಯಾಸ್ಟ್ ವೆಬ್ಕ್ಯಾಸ್ಟ್. ಏನು ವೆಬ್ಕ್ಯಾಸ್ಟ್ ಅಂದರೆ ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸನ್ನು ಜನ ವ್ಯೂ ಮಾಡೋದು. ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತಲ್ಲಿ ಏನು ಪ್ರೊಸೀಡಿಂಗ್ಸ್ ಆಗ್ತಾ ಇದೆಯೋ ಅದನ್ನು ಜನರ ಮೊಬೈಲಲ್ಲಿ ನೋಡುವ ಒಂದು ವ್ಯವಸ್ಥೆಯನ್ನು ವೆಬ್ಕ್ಯಾಸ್ಟ್ ಅಂತಾರೆ. ಈ ವೆಬ್ಕ್ಯಾಸ್ಟ್ ವ್ಯವಸ್ಥೆ ಪರೀಕ್ಷಾ ಕೇಂದ್ರಕ್ಕೆ ಯಾಕೆ ಬೇಕು? ಯಾರು ನೋಡ್ಬೇಕು ಅದನ್ನ? ಮಕ್ಕಳಿನ 10ನೇ ಕ್ಲಾಸ್ ಮಕ್ಕಳು ಫಸ್ಟ್ ಪರೀಕ್ಷೆ ಬರೀತಾ ಇದ್ದಾರೆ, ಅವರಿಗೆ ಒಳ್ಳೆಯ ವಾತಾವರಣದಲ್ಲಿ ಪರೀಕ್ಷೆ ಬರೆಸಿದ ತೊಂದರೆ ಏನು ಸರ್ಕಾರಕ್ಕೆ? ಅವರಿಗೆ ಎದುರಿಸಿ ಬೆದರಿಸಿ ಗಾಬರಿ ಹುಟ್ಟಿಸಿ, ಈಗಾಗಲೇ ಪರೀಕ್ಷೆ ತಕ್ಷಣ ಮಕ್ಕಳು ಗಾಬರಿ ಆಗಿರ್ತಾರೆ. ಈ ಮಧ್ಯದಲ್ಲಿ ಈ CCTV ಕ್ಯಾಮ್ರಾಗಳು, ಈ ವೆಬ್ಕ್ಯಾಸ್ಟ್ ಇವೆಲ್ಲ ನೋಡಿ ಆ ಮಕ್ಕಳ ಮಾನಸಿಕ ಸ್ಥಿತಿ ಏನಾಗ್ಬೋದು ಅದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಿದೆಯಾ? ಯೋಚನೆ ಮಾಡಿಲ್ಲ. ಪೋಷಕರು ಭಾಳ ಆತಂಕದಲ್ಲಿದ್ದಾರೆ, ಯಾಕೆ ಎಲ್ರಿಗೂ ಅವ್ರ ಭವಿಷ್ಯದ ಬಗ್ಗೆ ಭಾಳ ಕಾಳಜಿ ಇದೆ. ಯಾವುದೂ ಇದು ವಿಚಾರ ಇಲ್ದಿರ ಸರ್ಕಾರ ಏಕಾಗಿ ಇದು ಮಾಡ್ತಾರೆ ಸರಿಯಿಲ್ಲ. ಹಾಗಾಗಿ ಏನಿವತ್ತು ಈ ಒಂದು ವ್ಯವಸ್ಥೆ ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನು ಮುಂದಿನ ವರ್ಷ ತರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳ್ತೀನಿ, ಈ ವರ್ಷ PUC ಪರೀಕ್ಷೆ ಆಯಿತು, ಸುಮಾರು ಒಂದು 8-9 ಲಕ್ಷ ಜನ PUC ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ತಿದ್ರು. ಯಾರಿಗೂ CCTV ಕ್ಯಾಮ್ರಾ ಹಾಕಲಿಲ್ಲ, ವೆಬ್ ಟೆಲಿಕಾಸ್ಟ್ ಇಲ್ಲ, ಇಂಟರ್ನೆಟ್ ಇಲ್ಲ, ಎಕ್ಸಾಮ್ ಬರ್ತಿರಲ್ಲ. ಅದೇ ಡಿಗ್ರಿ ಕಾಲೇಜ್ ಅಷ್ಟು ಇಷ್ಟು ಎಕ್ಸಾಮ್ ಆಗ್ತಾ ಇದೆ, ಯಾವುದಾದ್ರೂ ಒಂದು CCTV ಕ್ಯಾಮ್ರಾ ಹಾಕಿ ನೋಡಿದ್ದೀರಾ? ಯೂನಿವರ್ಸಿಟಿ ಎಕ್ಸಾಮ್ಸ್ ಆಗ್ತಾ ಇದೆ, ಅದಿರಲಿ. ಈ ಕಾನೂನು ಮಾಡಿದಿರಲ್ಲ, CCTV ಕ್ಯಾಮ್ರಾ ಅಳವಡಿಸಬೇಕು ಅಂತ ಕಾನೂನು ಮಾಡಿದ IAS ಅಧಿಕಾರಿಗಳು ಎಕ್ಸಾಮ್ ಬರೀಬೇಕಾದ್ರೆ, KAS ಎಕ್ಸಾಮ್ ಅಧಿಕಾರಿಗಳಿಗೆ ಎಕ್ಸಾಮ್ ಬರೀಬೇಕಾದ್ರೆ ಯಾರಾದರೂ ಇಲ್ಲಿ CCTV ಕ್ಯಾಮ್ರಾ ಕೆಳಗೆ ಬರೆದೋಣ. ಹಾಗಾಗಿ ಪರಿವರ್ತನೆ ಜಗದ ನಿಯಮ, ಬದಲಾವಣೆ ಆಗಲಿ, ಆದರೆ ಮಕ್ಕಳು ತಯಾರು ಮಾಡಬೇಕಲ್ಲ ಆ ವ್ಯವಸ್ಥೆಗೆ. ಮಕ್ಕಳ ಗೊಂದಲದಲ್ಲಿ ಇಟ್ಬಿಟ್ಟು ಏಕಾಏಕಿ ಅವ್ರನ್ನ ಮುಂದೆ ನಿಲ್ಲಿಸ್ಬಿಟ್ಟು ನೀವು ಹಿಂಗೆ ಮಾಡಲೇಬೇಕು ಅಂತ ಒತ್ತಾಯ ಮಾಡೋದು ಎಷ್ಟು ಸರಿ? ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ, ದಯವಿಟ್ಟು ಈ ಒಂದು ಪದ್ಧತಿ ಏನು ನೀವು ಚೇಂಜ್ ಅಂದರೆ ಪರಿವರ್ತನೆ ಮತ್ತು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಅದನ್ನು ಮುಂದುವರ್ಸಿದ ಮೊದಲೇ ಭಾಳ ಬೇಗ ಶುರು ಮಾಡಿ ಪ್ರಯತ್ನ ಮಾಡಿ. ಅಷ್ಟರೊಳಗೆ ನಿಮ್ಮ ಹಠಮಾರಿತನ ಇದೆಯಲ್ಲ, 5ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸ್ಗೆ ಪಬ್ಲಿಕ್ ಎಕ್ಸಾಮ್ ಮಾಡಬೇಕು ಅಂತ ನಿಮ್ಮ ಹಠಮಾರಿತನ ಇದೆಯಲ್ಲ, ಅದಕ್ಕೂ ಒಂದು ಉತ್ತರ ಸಿಗುತ್ತೆ. ಸರ್ಕಾರ ಬಂದು ಅನ್ನ 10 ತಿಂಗಳಾಗಲಿಲ್ಲ, ಎಷ್ಟು ಗೊಂದಲ, ಎಷ್ಟು ಗೋಜಲು. ಬಂದ ತಕ್ಷಣ 3 ಎಕ್ಸಾಮ್ ಮಾಡ್ತೀವಿ. ಏನು 3 ಎಕ್ಸಾಮು? ನಾನು ಒಂದು ಅರ್ಥ ಆಗಲಿ ಇದುವರೆಗೆ, ನಾನು 20 ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆದರೆ 3 ಎಕ್ಸಾಮ್ ಯಾಕೆ ಬೇಕು ಅಂತ ಮಂತ್ರಿಗಳಿಗೆ ಕೇಳಿ ಅಧಿಕಾರಿಗಳಿಗೆ ಉತ್ತರನೇ ಇಲ್ಲ. ಅವ್ರು ಹೇಳಿದ್ದಾರೆ ಮಾಡಬೇಕು. ಏನು ಇಟ್ಲ ದರ್ಬಾರ ಇದು? ಏನಿದು ಸರ್ವಾಧಿಕಾರನ? ಎರಡನೇದು ಬೋರ್ಡ್ ಎಕ್ಸಾಮ್ ಮಾಡಬೇಕು. ಯಾರು ಹೇಳಿದ್ ಬೋರ್ಡ್ ಎಕ್ಸಾಮ್ ಮಾಡಿದ್ರಿ? ನಿಮಗೆ ಮಂಗಳಾರತಿ ಮಾಡಿಸ್ಬಿಟ್ರಿ, ಕೋರ್ಟ್ಗೆ ಹೋದ್ರಿ, ಆಮೇಲೆ ಕೋರ್ಟ್ಗೆ ಕೈ ಕಾಲು ಇಟ್ಕೊಂಡ್ರಿ. ಇಷ್ಟೆಲ್ಲ ಗೊಂದಲಾಗಿ 2 ಎಕ್ಸಾಮ್ ಆಗಿದೆ, ಇನ್ನು ಇನ್ನು ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ನಾಗ ಹೋಗ್ಬೇಕಾಯ್ತು. ಪೋಷಕರನ್ನ, ಸಮಾಜದ ಚಿಂತಕರನ್ನ, ಶಿಕ್ಷಕರನ್ನ, ಶಿಕ್ಷಣ ತಜ್ಞರನ್ನ ಎಲ್ಲ ಒಂದ್ ಕಡೆ ಸೇರಿಸಿ ಮಕ್ಕಳ ಮನೋವಿಕಸನಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡಿ ಯಾವ್ಯಾವ ಸಬ್ಜೆಕ್ಟು ಎಷ್ಟೆಷ್ಟು ಇರಬೇಕು, ಎಷ್ಟು ವಾಲ್ಯೂಮ್ ಇರಬೇಕು, ಎಷ್ಟು ಸ್ಟ್ರೆಂತ್ ಇರಬೇಕು, ಮತ್ತು ಅದನ್ನು ಯಾವ ರೀತಿ ಅಳವಡಿಸಬೇಕು ಅಂತ ನಿರ್ಧಾರ ಮಾಡೋ ಕಾಲಘಟ್ಟದಲ್ಲಿ ಏಕಾಏಕಿ ಪಬ್ಲಿಕ್ ಎಕ್ಸಾಮ್ ಬೇಕಾ ಬೇಡ ಅನ್ನೋದನ್ನು ಸಮಾಜಕ್ಕೆ ಬಿಟ್ಟು ಸಮಾಜದ ಮುಖಾಂತರ ಪತ್ರಿಕೆ ತಗೊಳ್ತೀರಾ? ನಾನು ಹೇಳ್ತಾ ಇದ್ದೀನಿ ಮಾಡ್ರಿ, 8, 5, 8, 9 ಎಕ್ಸಾಮ್ ಅನ್ನುವ ಧೋರಣೆ ಎಷ್ಟು ಸರಿ? ಸರಿಯಿಲ್ಲ ಇದು. ಹಾಗಾಗಿ ಆ ಎಡವಟ್ಟುಗಳು ಸರ್ಕಾರದ ಹಂತದಲ್ಲಿ ಬಹಳಷ್ಟು ಆಗ್ತಾ ಇದೆ. ಹೈಸ್ಕೂಲ್ ಎಕ್ಸಾಮಿನೇಷನ್ ಯಾರು ಮಾಡ್ತಾರೆ? ಹೈಸ್ಕೂಲ್ ಶಿಕ್ಷಕರು ಮಾಡಬೇಕು. ಪರೀಕ್ಷೆ ಯಾರು ಮಾಡ್ತಾರೆ? ಅವರೇ ಮಾಡಬೇಕು. ಪಾಠ ಯಾರು ಮಾಡ್ತಾರೆ? ಅವರೇ ಮಾಡಬೇಕು. ಮೌಲ್ಯಮಾಪನ ಮಾಡ್ತಾರೆ? ಅವರೇ ಮಾಡಬೇಕು. ಆದರೆ ಮಂತ್ರಿ ಇದ್ದಕ್ಕಿದ್ದಂಗೆ ಹೈಸ್ಕೂಲ್ ಶಿಕ್ಷಕರು ಎಕ್ಸಾಮಿನೇಷನ್ ಮಾಡೋಂಗಿಲ್ಲ ಆದೇಶ, ಯಾಕೆ? ರೀಸನ್ ಗೊತ್ತಿಲ್ಲ. ನಾನೇ ಪ್ರಶ್ನೆ ಕೇಳಿದೆ ವಿಧಾನ ಪರಿಷತ್ನಲ್ಲಿ, ಯಾಕೆ ಕಾರಣ ಹೇಳಬೇಕಲ್ಲ, ಯಾಕೆ ತೆಗಿತೀರಿ, ಏನು ತಪ್ಪಾಗಿದೆ? ಅದರಿಂದ ತಪ್ಪಾಗಿದೆ, ನಿಮ್ಮ ಹತ್ರ ಕಾನೂನು ಕ್ರಮ ತಗೊಳ್ಳೋಕೆ ಎಷ್ಟೋ ಅವಕಾಶಗಳಿದೆ, ಇದು ತಗೊಂಡಿಲ್ವಾ? ತಪ್ಪು ಮಾಡಿದ್ವಾ? ಕಾನೂನು ಕ್ರಮ ತಗೊಂಡಿಲ್ವಾ? ತಗೊಂಡಿದ್ದೀರಿ. ಆದರೆ ಎಲ್ಲರನ್ನೂ ಸಾರಸಕ್ಕೆ ತೆಗೆದಾಕಿ ನಾವು ಪ್ರೈಮರಿ ಸ್ಕೂಲ್ ಅವ್ರಿಗೆ ಎಕ್ಸಾಮ್ ಮಾಡಿಸ್ತೀವಿ, PDO ಎಕ್ಸಾಮ್ ಮಾಡಿಸ್ತೀವಿ ಅನ್ನೋ ಧೋರಣೆ ಇದೆಯಲ್ಲ,
ಇದಕ್ಕಿಂತ ಸರ್ಕಾರ ಶಿಕ್ಷಕರು ಮಾಡುವ ಅವಮಾನ ಇದಕ್ಕಿಂತ ಯಾವುದು ಬೇರೆ ಇಲ್ಲ. ಇಷ್ಟು ಅವಮಾನ ಕಾಂಗ್ರೆಸ್ ಸರ್ಕಾರದಲ್ಲಿ ಶಿಕ್ಷಕರಿಗೆ ಆಗಿರುವಷ್ಟು ಅವಮಾನ ಬೇರೆ ಯಾವ ಸರ್ಕಾರದಲ್ಲಿ ಆಗಿಲ್ಲ. ಈ ಪಠ್ಯ ಸೇರಿಸ್ತೀವಿ, ಈ ಪಠ್ಯ ಸೇರಿಸ್ತೀವಿ, ಪ್ರಿಂಟ್ ಮಾಡೋಕ್ಕೆ ಸಮಯ ಇಲ್ಲ, ಹಾಗಾಗಿ ಅಡಿಷನಲ್ ಕಾಪಿ ಕಳಿಸ್ತೀವಿ, ಈ ಬುಕ್ಕಲ್ಲಿ ಈ ಪಾಠ ಬಿಟ್ಬಿಡಿ, ಈ ಪುಟ್ಟ ಈ ಪಾಠ ಓದ್ಕೊಡಿ. ಮೊದಲನೇ ಎರಡನೇ ಪರಿಷ್ಕರಣೆ, ಒಂದೇ ವರ್ಷದ ಮೂರನೇ ಪರಿಷ್ಕರಣೆ. ಏನಿದು ಕಾಂಗ್ರೆಸ್ ಪಠ್ಯ ಪುಸ್ತಕನ, ಇದು ಬಿಜೆಪಿ ಪಠ್ಯ ಪುಸ್ತಕನ, ಇಲ್ಲ ಮಕ್ಕಳಿಗೆ ಆಗೋ ಪಠ್ಯ ಪುಸ್ತಕನ ಇದು? ಸರ್ಕಾರ ಬದಲಾವಣೆ ತಕ್ಷಣ ಪಠ್ಯ ಪುಸ್ತಕ ಬದಲಾವಣೆ ಮಾಡ್ಬಿಡುದಾ? ಯಾವಾಗ್ಲಿಲ್ಲಪ್ಪ. ಇಷ್ಟು ಕೆಟ್ಟ ರಾಜಕೀಯ, ಎಷ್ಟು ಕೆಟ್ಟ ವ್ಯವಸ್ಥೆ ಯಾವಾಗ್ಲಿಲ್ಲ. ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ, ಕೊಠಾರಿ ಕಮಿಷನ್ ನೇಮಕ ಮಾಡಿದಾಗ, ಯಾವ ಸರ್ಕಾರಗಳು ಈ ದೇಶದಲ್ಲಿ ಯಾವ್ದು ಅಪೋಸ್ ಮಾಡಲೇ ಇಲ್ಲ. ಎಸ್, ರಾಷ್ಟ್ರೀಯ ಶಿಕ್ಷಣ ನೀತಿ ಒಪ್ಪಿಕೊಳ್ತೀವಿ, ಮಾಡಿ. ಅದೇ ಮೋದಿ ಸರ್ಕಾರ ಎನ್ ಇ ಪಿ ಶಿಕ್ಷಣ ಬಂದ ತಕ್ಷಣ ನಾವು ಒಪ್ಕೊಳ್ಳಲ್ಲ, ನಾವು ಒಪ್ಕೊಳ್ಳಲ್ಲ, ನಾವು ಒಪ್ಕೊಳ್ಳಲ್ಲ. ಏನಿದೆ ಕತೆ ಅಂದರೆ, ಮಕ್ಕಳ ಶಿಕ್ಷಣ ಭವಿಷ್ಯಕ್ಕಿಂತ ಹೆಚ್ಚಾಗಿ ರಾಜಕೀಯ ಜಾಸ್ತಿ ಆಗೋಯ್ತಾ? ನಾನು ಹೇಳ್ತಾ ಇದ್ದೀನಿ, ಇವತ್ತು ಶಿಕ್ಷಣ ಮಂತ್ರಿಗೆ ಶಿಕ್ಷಣ ಮಂತ್ರಿಗೆ ಇಬ್ಬರು ಇದ್ದಾರೆ, ಮಧು ಬಂಗಾರಪ್ಪನವರು ಮತ್ತು ಡಾಕ್ಟರ್ ಎಂ ಸಿ ಸುಧಾಕರ್, ಇಬ್ಬರು ಇದ್ದಾರೆ. ಇಬ್ಬರು ಹೇಳಬೇಕಲ್ಲ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾಕೆ ಬೇಡ ಅಂತ ಕೇಳಿದಾಗ ಇಬ್ಬರು ಸರಿಯಾಗಿ ಉತ್ತರ ಹೇಳಿಲ್ಲ. ನಾವು ಕೇಳಿದ್ವಿ, ಹೇಳಿ ಪಾಯಿಂಟ್ ಬೈ ಪಾಯಿಂಟ್ ಹೇಳಿ, ಇಂಥ ಇಂಥ ಪಾಯಿಂಟಲ್ಲಿ ಇಂಥ ಇಂಥ ವಿಚಾರದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಸರಿ ಇಲ್ಲ ಅಂತ ಹೇಳಿ ಹೇಳಲಿಲ್ಲ. ನಾವು ಅಜೆಂಡ ನಾವು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದೀವಿ, ಸರ್ಕಾರ ಬಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ತೆಗೆದಾಗ್ತೀವಿ ಅಂತ ಹೇಳಿದ್ದೀವಿ, ತೆಗಿಬೇಕು. ಅರೆ, 6.5 ಕೋಟಿ ಸಂಖ್ಯೆ ಜನಸಂಖ್ಯೆ ಸರ್ಕಾರ ಇದು, ಬರೀ ಕಾಂಗ್ರೆಸ್ ಸರ್ಕಾರ ಅಲ್ಲ ಇದು. ಸರ್ಕಾರ ಬಂದಾಗ ಜನರ ಭಾವನೆಗಳಿಗೆ ಗೌರವ ಕೊಡದೇ ಇದ್ರೆ ಏನು ಕತೆ ಇದೆ? ಹಾಗಾಗಿಯೇ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಭಾಳ ಗೊಂದಲದ ಗೂಡಾಗಿದೆ, ಎಡವಟಗಳು ತಾಂಡವಾಡ್ತಾ ಇದೆ. ಅಧಿಕಾರಿಗಳು ಮಂತ್ರಿಗಳ ಮಾತು ಕೇಳ್ತಾರೋ ಅಥವಾ ಮಂತ್ರಿಗಳ ಅಧಿಕಾರಿಗಳ ಮೇಲೆ ಇಡ್ತಾ ಇಲ್ವೋ, ಯಾವುದೂ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಶಿಕ್ಷಣ ಇಲಾಖೆ ಬಹಳ ಹದಗೆಟ್ಟೋಗಿದೆ. ಕೊಡಕ್ಕೆ ಅವ್ರಿಗೆ ಒಂದು ರೂಪಾಯಿ ಖರ್ಚಿಗೆ ಕಾಸಿಲ್ಲ, 1 ವರ್ಷದಿಂದ ಬಂದ ದುಡ್ಡೆಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ನಾವು 8901 ಕೋಟಿ ವಿವೇಕಾನಂದರಿಗೆ ಕೊಟ್ಟಿದ್ವಿ, ಅದೇ ಕೊಟ್ಟಿಂದ ಇವತ್ತು ಅವ್ರು ಕಟ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಅವರು 1 ರೂಪಾಯಿ ಕೊಡಲಿಲ್ಲ ಇದುವರೆಗೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸಾಹುಕಾರ ನಡೆಸೋ ಸ್ಕೂಲ್ಗಳಿಗೆ, ಕಾಂಗ್ರೆಸ್ನ ಮಂತ್ರಿಗಳು ನಡೆಸೋ ಸ್ಕೂಲ್ಗಳಿಗೆ, ಬಿಜೆಪಿಯಲ್ಲಿರೋ ಸಾಹುಕಾರ ಮಕ್ಕಳ ಸ್ಕೂಲ್ಗಳಿಗೆ, ಬೇರೆ ಪಾರ್ಟಿಯ ಸ್ಕೂಲ್ಗಳಿಗೆ ಯಾರಿಗೂ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಕ್ಸೆಪ್ಟ್ ಅದನ್ನು ಅನ್ವಯಿಸೋದೇ ಇಲ್ಲ. ಯಾಕೆಂದರೆ ಅವರು CBSE ICSE ಪಾಠ ಮಾಡಿಸ್ತಾರೆ. CBSE ICSE ಸ್ಟೇಟ್ ಪಾಲಿಸಿಗೆ ಎಲ್ಲಿ ಬರೋದಿಲ್ಲ, ಅದು ಡೆಲ್ಲಿ NEP, ಅದಕ್ಕೆಲ್ಲ NEP ಇರ್ಬೋದಂತೆ. ಬಡ ಮಕ್ಕಳು, ದಲಿತರು, ದುರ್ಬಲ ವರ್ಗದವರು ಓದೋ ಮಕ್ಕಳು ಸರ್ಕಾರಿ ಶಾಲೆಗಳಿದೆಯಲ್ಲ ಅಲ್ಲಿ ಮಾತ್ರ ಇವು ಸ್ಟೇಟ್ ಸಿಲೆಬಸ್, ಸ್ಟೇಟ್ ಎಜುಕೇಷನ್ ಪಾಲಿಸಿ. ಯಾಕೆ ಹಾಗೆ? ತಾಕತ್ತಿದ್ರೆ ಹೇಳ್ತೀನಿ, ಒಂದು ನಾನು ಪತ್ರಿಕಾಗೋಷ್ಠಿ ಮಗ ಹೇಳ್ತಾ ಇದ್ದೆ, ತಾಕತ್ತಿದ್ರೆ ನಿಮಗೆ ಧೈರ್ಯ ಇದ್ದರೆ CBSE ICSE ಸ್ಕೂಲಿಂದ ಬಂದ್ ಮಾಡಿ. ನಿಮ್ಗೆ NEP ಬೇಡದನ್ನೇ, NEP ಮೋದಿ ಬಗ್ಗೆ ಇರುವ ನಿಮಗೆ ದ್ವೇಷದಿಂದ ಇವತ್ತು NEP ಬೇಡ ಅಂತ ಇದ್ದೀವಿ ನೀವು ಅಂದ್ಕೊಂಡಿದ್ದೇನೆ ನಾವು. ಹಾಗಿದ್ರೆ CBSE ICSE UGSE ಅಲ್ಲಿ ತೆಗೆದಾಕಿ, ನಿಮ್ಮದೇ ಮಾಡಿ, ನೀವು ನಿಮ್ಮದೇ ಸರ್ಟಿಫಿಕೇಟ್ಸ್ ಕೊಡಿ. UGSE ಸರ್ಟಿಫಿಕೇಟ್ ಬೇಡ, ACE ಸರ್ಟಿಫಿಕೇಟ್ ಬೇಡ, ಲಾ ಸರ್ಟಿಫಿಕೇಟ್ ಬೇಡ, ನರ್ಸಿಂಗ್ ಸರ್ಟಿಫಿಕೇಟ್ ಬೇಡ, ಫಾರ್ಮಸಿ ಕೌನ್ಸಿಲ್ ಬೇಡ. ಯಾಕೆ ಮಾಡಲ್ಲ ನೀವು? ನಿಮಗೆ ಇಷ್ಟ ಬಂದ ಹಾಗೆ ಆ ಕಾನೂನನ್ನು ನಿಮ್ಮ ಮೂಗಿನ ನೇರಕ್ಕೆ ಅದನ್ನು ಅಳವಡಿಸ್ಕೊಂಡು ಯಾವ್ದು ಬೇಕೋ ಇಟ್ಕೊಂಡು ಯಾವ್ದು ಬೇಕೋ ತೆಗೆಯೋ ಪ್ರವೃತ್ತಿ ಇಲ್ಲ, ಇದನ್ನು ಖಂಡಿಸ್ತೇನೆ. ಮಕ್ಕಳು ಖಾಸಗಿಯಲ್ಲಿ ಹೋಗ್ತಾ ಇದ್ದಾರೆ, 45 ಲಕ್ಷ ಮಕ್ಕಳು ಸರ್ಕಾರಿ ಮತ್ತು ಹಿರಿಯ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಈ ಮೌಲ್ಯಮಾಪನಕ್ಕೆ ಮತ್ತು ರೂಮ್ ಶುಗರ್ ಜೊತೆಗೆ ಪ್ಯೂರ್ಲಿ ಅನ್ಏಡೆಡ್ ಸ್ಕೂಲ್ ಟೀಚರ್ಸ್ ಯಾಕೆ ದೂರ ಇಟ್ಟಿದ್ದೀವಿ? ಅವ್ರು ಪಾಠ ಮಾಡಲ್ವ? ಹಿಂದೆ ಆಗಿಲ್ವಲ್ಲ, ಹಿಂದಿನ ಕಾಲದಲ್ಲಿ ಲಾಸ್ಟ್ ಇಯರ್ ತನಕ ಅವರನ್ನು ಮೌಲ್ಯಮಾಪನಕ್ಕೂ ತಗೊಳ್ತಾ ಇದ್ರು, ರೂಮ್ನ ಕೊಠಡಿ ಮೇಲ್ವಿಚಾರಕರನ್ನಾಗಿ ತಗೊಳ್ತಾ ಇದ್ರು. ಈ ಸರ್ಕಾರ ಬಂದಲ್ಲ ಅವ್ರು ಬೇಡವೇ ಬೇಡ ಅಂತ ಹಾಗೆ ತಪ್ಪಲ್ವ? ಇದು ಅವ್ರು ಮಾಡಿದ ಅವಮಾನ ಅಲ್ವಾ? ಅವರು 55 ಲಕ್ಷ ಜನಕ್ಕೆ ಮಕ್ಕಳಿಗೆ ಪಾಠ ಮಾಡಿ ಗುಣಾತ್ಮಕ ಶಿಕ್ಷಣ ಕೊಡ್ತಾ ಇಲ್ವಾ? ಹಾಗಾಗಿ ಅವ್ರಿಗೂ ಅವಮಾನ ಮಾಡಬಾರ್ದು, ಅವ್ರಿಗೂ ಅವರ ಈ ಸಂಖ್ಯೆಗೆ ಅನುಗುಣವಾಗಿ
ಅವರ ಶೈಕ್ಷಣಿಕ ಅರ್ಹತೆ ಅನುಗುಣವಾಗಿ ಅವ್ರನ್ನು ಪರೀಕ್ಷಾ ಕಾರ್ಯಗಳಲ್ಲಿ ಬಳಸ್ಕೋಬೇಕು ಅನ್ನೋ ಮಾತನ್ನು ಸರ್ ಏನದಾಗಿ ಹೇಳ್ತಾ ಇದ್ದೇನೆ ಬಂದಿದೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುಮಾರು ಶಿಕ್ಷಕರನ್ನು ಈ ಚುನಾವಣಾ ಆಯೋಗ ಬಳಸ್ಕೊಂಡಿದೆ. ನಾನು ಆಯೋಗಕ್ಕೆ ಮನವಿ ಮಾಡ್ತಾ ಇದ್ದೇನೆ, ಯಾರ್ಯಾರು ಶಿಕ್ಷಕರು ಉಪನ್ಯಾಸಕರು ಪರೀಕ್ಷಾ ಕಾರ್ಯಗಳಿಗೆ ನಿಯುಕ್ತಿಗೊಂಡಿರ್ತಾರೋ, ಪರೀಕ್ಷಾ ಕಾರ್ಯಗಳಿಗೆ ನಿಯೋಜನೆಗೊಂಡಿರ್ತಾರೋ ಅವರನ್ನು ಚುನಾವಣಾ ಕೆಲಸದಿಂದ ಕೈ ಬಿಡಬೇಕು ಅನ್ನೋ ಒಂದು ಮನವಿಯನ್ನು ಚುನಾವಣಾ ಆಯೋಗಕ್ಕೆ ಮಾಡ್ತಾ ಇದ್ದೇನೆ. ಸರ್, ಮೊಟ್ಟ ಮೊದಲ ಬಾರಿಗೆ ಇವಾಗ ತಾವು ನೋಡ್ತಾ ಇದ್ದೀರಿ, ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಿಗೆ ಸೀಟ್ ಕೊಟ್ಟಿಲ್ಲ, ಮಾಜಿ ರಾಜ್ಯಾಧ್ಯಕ್ಷರಿಗೆ ಸೀಟ್ ಕೊಟ್ಟಿಲ್ಲ, ಆಮೇಲೆ ಬಹಳ ಪ್ರಭಾವ ಹೊಂದಿರೋರಿಗೂ ಸೀಟ್ ಕೊಟ್ಟಿಲ್ಲ, ಗೆದ್ದೇ ಗೆದ್ದಾರೆ ಅಂತ ಮಾಡಿದವ್ರಿಗೂ ಸೀಟ್ ಕೊಟ್ಟಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ವರಿಷ್ಠರು ಅವ್ರದ್ದೇ ಆದ ಒಂದು ಮೂಲಗಳ ಮುಖಾಂತರ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಸೂಕ್ತ ನಿರ್ಧಾರ ತಗೊಳ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ನನಗೆ ಹಕ್ಕು ಇಲ್ಲ, ಅಧಿಕಾರವೂ ಇಲ್ಲ, ಹಾಗಾಗಿ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅಂತ ನರೇಂದ್ರ ಮೋದಿ ಸಾಹೇಬರು, ಅಮಿತ್ ಶಾ ಅವರು, ನಡ್ಡಾ ಅವರು ತೆಗೆದುಕೊಂಡ ನಿರ್ಧಾರ ಏನಂದರೆ ಕರ್ನಾಟಕದಲ್ಲಿರುವ ಜೆ ಡಿ ಎಸ್ ಅನ್ನು ಎನ್ ಡಿ ಎ ಅದ ಒಂದು ಭಾಗವಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ, ಎನ್ ಡಿ ಎ ಭಾಗವಾಗಿ ಜೆ ಡಿ ಎಸ್ ಬಂದ ಮೇಲೆ ನಾವೆಲ್ಲ ಅಲಿಯನ್ಸ್ ಪಾರ್ಟ್ನರ್ಸ್, ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲಿಯನ್ಸ್ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳು. ಹಾಗಾಗಿ ಸೀಟ್ ಹೊಂದಾಣಿಕೆಯಲ್ಲಿ ಯಾವ್ಯಾವ ಸೀಟ್ ಜೆ ಡಿ ಎಸ್ ಹೋಗುತ್ತೆ, ಯಾವ್ಯಾವ ಸೀಟಲ್ಲಿ ಬಿ ಜೆ ಪಿ ಕಂಟೆಸ್ಟ್ ಮಾಡಬೇಕು, ಒಟ್ಟಾರೆ 28 ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹಿರಿಯರು ನಿರ್ಧಾರ ತಗೊಂಡಿದ್ದಾರೆ. 20 ಕ್ಷೇತ್ರಗಳಿಗೆ ಆಲ್ರೆಡಿ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದೆ, ಇನ್ನು 8 ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋದು ನಾಳೆ ಸಾಯಂಕಾಲ ಮಾಡ್ತಾರೆ. ಅದರಲ್ಲಿ ಜೆ ಡಿ ಎಸ್ ಎಷ್ಟು ಬಿಟ್ಕೊಡ್ತಾರೆ, ಬಿ ಜೆ ಪಿ ಎಷ್ಟು ನಾವು ಇಟ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾಳೆ ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ನಿಮ್ಮ ಹಾಗೆ ನನಗೂ ಇರೋ ಮಾಹಿತಿ ಏನಂದರೆ ಕೋಲಾರ ಕ್ಷೇತ್ರ ಜೆ ಡಿ ಎಸ್ಗೆ ಬಿಟ್ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ, ಇನ್ನೂ ಕನ್ಫರ್ಮ್ ಇಲ್ಲ, ಅದು ನಾಳೆ ಸಾಯಂಕಾಲ ಕನ್ಫರ್ಮ್ ಆಗುತ್ತೆ. ಯಾವುದೇ ಇರಲಿ, ಜೆ ಡಿ ಎಸ್ ಇರಲಿ, ಬಿ ಜೆ ಪಿ ಇರಲಿ, ಎಲ್ಲ ಒಂದು ಎನ್ ಡಿ ಎ ಅಭ್ಯರ್ಥಿ, ನಮ್ಮ ನಿಮ್ಮ ಜವಾಬ್ದಾರಿ, ಎಲ್ಲರೂ ಗೆಲ್ಲಿಸಬೇಕು, ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು. ಹಾಗಾಗಿ 100% ಇವತ್ತು ಹೇಳ್ತಾ ಇದ್ದೀನಿ, ಕೋಲಾರದಲ್ಲೂ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾರೆ. ಈ ರಾಜ್ಯದ 28 ಕ್ಷೇತ್ರಗಳಲ್ಲಿ 28 ಬಿ ಜೆ ಪಿ ಎನ್ ಡಿ ಎ ಗೆದ್ದು ಈ ಸಲ ನರೇಂದ್ರ ಮೋದಿ ಅವ್ರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿಯನ್ನು ಮಾಡೋದೇ ನಮ್ಮ ಗುರಿ.